ಸ್ವತಂತ್ರ ಹೋರಾಟಗಾರರಾಗಿ ಭಾರತ ಸರ್ಕಾರದ ಶಿಕ್ಷಣ ಮಂತ್ರಿಗಳಾಗಿ ಪ್ರಸಿದ್ಧರಾಗಿದ್ದ ಡಾಕ್ಟರ್ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರ ಜನ್ಮದಿನವನ್ನು ಭಾರತದ ರಾಷ್ಟ್ರೀಯ ಶಿಕ್ಷಣ ದಿನವನ್ನಾಗಿ ಆಚರಿಸಲಾಗುತ್ತದೆ. ಇಂದು ಅಥಣಿ ತಾಲೂಕಿನ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ವೃತ್ತದಲ್ಲಿ ಅವರ ಜಯಂತಿಯನ್ನು ಸರಳ ರೀತಿಯಲ್ಲಿ ಆಚರಣೆ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ಗಜಾನನ ಮಂಗಸುಳಿ ಅವರು ಎಲ್ಲರೂ ಸರ್ಕಾರದಿಂದ ತಮಗಾಗಿ ವಿವಿಧ ಯೋಜನೆಗಳ ಹಲವಾರು ಬೇಡಿಕೆಗಳನ್ನು ಇಡುತ್ತಾರೆ. ಆದರೆ ಇಲ್ಲಿ ಮುಸ್ಲಿಂ ಧರ್ಮ ಗುರುಗಳು ಬೇಡಿಕೆ ಇಟ್ಟಿರುವುದು ಇಷ್ಟೇ, ಎಲ್ಲ ಧರ್ಮದ ಎಲ್ಲ ಸಮುದಾಯದವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಮೌಲಾನಾ ಡಾಕ್ಟರ್ ಅಬ್ದುಲ್ ಕಲಾಂ ಆಜಾದ್ ಅವರ ಹೆಸರಿನಲ್ಲಿ ಒಂದು ಗ್ರಂಥಾಲಯ ನಿರ್ಮಾಣ ಮಾಡಬೇಕೆಂದು ಹೇಳಿರುವುದು ತುಂಬ ಸಂತೋಷದ ವಿಷಯ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವುದು ಖಚಿತ. ಪುರಸಭೆಯಲ್ಲೂ ಕಾಂಗ್ರೆಸ್ಸದೇ ಅಧಿಕಾರ ಇರುವುದು, ನೀವು ಇಟ್ಟಿರುವ ಬೇಡಿಕೆಯನ್ನು ಖಂಡಿತ ಪೂರ್ಣಗೊಳಿಸುತ್ತೇವೆ ಹಾಗೂ ಈ ಗ್ರಂಥಾಲಯ ನಿರ್ಮಾಣಕ್ಕೆ ನನ್ನ ಕೈಲಾದ ಸಹಾಯ ಮಾಡುತ್ತೇನೆ ಎಂದು ತಿಳಿಸಿದರು. ನಂತರ ಅಥಣಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಸಿದ್ಧಾರ್ಥ್ ಸಿಂಗೆ, ಅಸ್ಲಂ ನಾನ್ಬಂದ್ ಹಾಗೂ ಮುಸ್ಲಿಂ ಧರ್ಮಗುರುಗಳಾದ ಮೌಲಾನಾ ಹಬೀಬುಲ್ಲಾ ಮಾತನಾಡಿದರು. ಈ ವೇಳೆ ಕಾಂಗ್ರೆಸ್ ಮುಖಂಡರಾದ ಎಸ್ ಕೆ ಬುಟಾಳಿ, ರಾವ್ ಸಾಬ್ ಐಹೊಳೆ, ಸೈಯದ್ ಅಮೀನ್ ಗದ್ಯಾಳ್, ಅಬ್ದುಲ್ ಅಜೀಜ್ ಮುಲ್ಲಾ, ಅಬೂಬಕರ್ ಕೊಕಟ್ನೂರ್, ರಾಜು ಅಲ್ಭಾಳ್, ಶಬೀರ್ ಸಾತ್ ಬಚ್ಚೆ, ಬಾಬು ಕೆಮಲಾಪುರ್, ಉಮರ್ ಸೈಯದ್ ಸೇರಿದಂತೆ ಆಜಾದ್ ವೃತ್ತ ಕಮಿಟಿ ಸದಸ್ಯರು ಹಾಗೂ ಅಂಜುಮನ್ ಎ ಇಸ್ಲಾಂ ಕಮಿಟಿಯ ಸದಸ್ಯರು ಭಾಗವಹಿಸಿದ್ರು. ನಮ್ಗೊಂದು ಸಭಾಭವನ ಮಾಡಿಕೊಡ್ರಿ, ನಮ್ಗೊಂದು ಮತ್ತೊಂದು ಮಾಡಿಕೊಡ್ರಿ, ಮತ್ತೊಂದು ಮಾಡಿಕೊಡ್ರಿ ಅಂತ ಕೇಳ್ತಾರ. ಮೌಲಾನಾ ಅವರು ಕೇಳಿದ್ದೇನಂದ್ರೆ ನಮಗೇನು ಸ್ಟ್ಯಾಚ್ಯೂ ಬೇಡ, ಸಭಾಭವನ ಬೇಡ, ಮತ್ತೇನು ಬೇಡ. ಏನು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ತಮ್ಮ ಜೀವನದ ಉದ್ದಕ್ಕೂ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡ್ಯಾರ, ಶೈಕ್ಷಣಿಕ ರಂಗದಲ್ಲಿ ಮಕ್ಕಳಿಗೆ ಕಲಿಯುವಂತಹ ಹಕ್ಕನ್ನೇನು ಕೊಟ್ಟಾರ. ವೈಚಾರಿಕವಾಗಿ ಬೆಳಿಬೇಕಾದ್ರೆ, ಶೈಕ್ಷಣಿಕವಾಗಿ ಬೆಳಿಬೇಕಾದ್ರೆ ಗ್ರಂಥಾಲಯಗಳ ಅವಶ್ಯಕತೆ ಇದೆ. ಗ್ರಂಥಾಲಯ ಮಾಡುವಂತ ಅವರಿಗೆ ನಾನು ಕೋಟಿ ಕೋಟಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ಇವತ್ತಿನ ದಿನಮಾನದಾಗ ತುಳುತ್ತೂರು ಅಮರ್ಯಾದಿ ಅಂಜುಮನ್ ಕಾಯಿ ಬಾಜು ಸೈಡ್ ರಕ್ತ ಚಲಾಯಿಸಿ ಜನ್ಮಿಸು ಜೋಬಿ ಕಿತಾಬ ಬುಕ್ಕ ಕ್ಯಾರ್ ಅನೇಕ ಲೈಂಗಿ ನೀವು ಗೈಸಲ್ ಭೀ ಮೌಲಾನಾ ಬೋಲಿತ ಅವನ ದುಃಖ ಲಭ್ಯತೆ ಉಲ್ಮಾ ಇಕ್ಬಾಲ್ ಬೋಲಿತ ಅಮೀರ್ ಮುಸಲ್ಮಾನ ಯಾ ಬೋಲಿ ಕೈಗೊತ್ತ ಅಮಾರ ವರ್ಷ ಅಚ್ಚೆಗೋಸ್ ಬೋಲಿದ್ದು ಅಭಿವೃದ್ಧಿ ಕಲ್ಪಿಸಲ್ಲ ಅವರ ಅಂಜುಮನ್ ಕಮಿಟಿ ದೇ ಮುನ್ಸಿಪಟ್ಟಿ ಅಂದ್ರೆ ಅತಿ ಚಿಕ್ಕ ವಯಸ್ಸಿನಾಗ ಕಾಂಗ್ರೆಸ್ ಪಾರ್ಟಿಯ ನೇತೃತ್ವವನ್ನು ವಹಿಸಿಕೊಂಡ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡೋದನ್ನ ಶಿಕ್ಷಣಕ್ಕೆ ಬಹಳ ಮಹತ್ವವನ್ನ ಕೊಟ್ಟ ಕುಸುಮಾರ್ ಸಮಾಜ ಇವತ್ತ ಸಾಚಾರ ವರದಿ ನೋಡ್ರೆ ಗೊತ್ತಾಗ್ತದೆ. ದಲಿತರಿಗಿದ್ರು ಅತ್ಯಂತ ಕೆಳಮಟ್ಟದ ಸ್ಥಾನ ಮುಸಲ್ಮಾನರು ಎಲ್ಲೋ ಪ್ಯಾಟಿಗಳ ಒಳಗೆ ದೊಡ್ಡ ದೊಡ್ಡ ಅಂಗಡಿಗಳು ಅಥವಾ ಕೆಲವು ಜನ ಯಾವುದೋ ಕೆಲಸ ಮಾಡಬಹುದು. ಆದರೆ ಸಾಮಾನ್ಯ ಮುಸಲ್ಮಾನರ ಪರಿಸ್ಥಿತಿ ಏನಾಯ್ತಂದ್ರೆ ದಲಿತರು ಅತ್ಯಂತ ಕೆಳಮಟ್ಟದ ಪರಿಸ್ಥಿತಿ ಇದೆ. ಇಂಥ ಪರಿಸ್ಥಿತಿ ಒಳಗೆ ಮುಸಲ್ಮಾನರು ಜಾಗೃತಿಯನ್ನು ಹೊಂದಬೇಕು. ಮುಸಲ್ಮಾನರು ಸಮಾಜದ ಮುಖ್ಯವಾಹಿನಿ ಒಳಗೆ ಇರಬೇಕಾದ್ರೆ ಶಿಕ್ಷಣವನ್ನು ಪಡಿಬೇಕಾದ್ರು ಬಹಳ ಮುಖ್ಯ ಅಂತಕ್ಕಂಥದ್ದನ್ನ ಎತ್ತಿ ತೋರಿಸಿ ಇವತ್ತು ದೇಶದೊಳಗೆ ಅಲಿಗಢ ಯೂನಿವರ್ಸಿಟಿ ಅದ ಸ್ಥಾಪನೆಗೆ ಕಾರಣ ಈ ದೇಶದ ಶಿಕ್ಷಣ ಮಂತ್ರಿಗಳಾಗಿ.